ಎಲ್ಲ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೆಲವೇ ದಿನಗಳು ನಿಮಗೆ ಇಲ್ಲಿ ಏನು ಹಳೆಯ ಒಂದು ಜೆ ಡಿ ಎಸ್ನ ಶಕ್ತಿ ಏನಿತ್ತು ಅದು ಪುನಶ್ಚೇತನಗೊಳ್ತಕ್ಕಂಥದಕ್ಕೋಸ್ಕರಲೇ ಈ ಪಂಚರತ್ನ ರಥಯಾತ್ರೆ ಮುಖಾಂತರ ಬಂದಿದ್ದೇನೆ. ಇಲ್ಲಿ ಸೂರಜ್ ನಾಯಕ್ ಅವರು ಈಗಾಗಲೇ ಜನಗಳ ಹತ್ತಿರದಲ್ಲಿದ್ದಾರೆ, ಸಮೀಪದಲ್ಲಿ ಜನಗಳಿಂದ ಅವರಿಗೆ ಉತ್ತಮವಂಥ ರೀತಿಯ ಅವರಿಗೆ ಪ್ರೋತ್ಸಾಹವನ್ನು ಏನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಎರಡು ಮೂರು ಕ್ಷೇತ್ರಗಳಲ್ಲೂ ಈಗಾಗಲೇ ಪಕ್ಷದ ಬಲವರ್ಧನೆಗೆ ನನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಸರ್, ಈಗ ಮಂಡ್ಯದಲ್ಲಿ ಮದ್ದೂರು ಶಾಸಕ ಡಿ ಸಿ ತಮ್ಮಣ್ಣವರ ನೇತೃತ್ವದಲ್ಲಿ ಇಬ್ಬರು ರೌಡಿ ಸೀಟರ್ಗಳನ್ನು ಸೇರ್ಪಡೆ ಮಾಡಿಕೊಂಡ್ರು, ಅದು ಅದ್ದೂರಿಯಾಗಿ ಗೊತ್ತಿಲ್ಲ ಯಾವ ರೌಡಿ ಸೀಟರ್ ಪ್ರಮೋದ ಅಲಿಯಾಸ್ ಕುಳ್ಳಿ ಅಂತೇಳಿ ಇನ್ನೊಬ್ಬ ಗೊತ್ತಿಲ್ಲ ನನಗೆ, ಅಲ್ಲಿ ಲೋಕಲಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ, ಚೆಕಪ್ ಮಾಡಿ ಹೇಳ್ತೀನಿ. ಸರ್, ಈಗ ಇನ್ನೊಂದು ನಿನ್ನೆ ನಳಿನ್ ಕುಮಾರ್ ಕಡೆ ಒಂದು ಮಾತಾಡಿದ್ರು, ರಮಣ ರಾಮಕೃಷ್ಣ ಹೆಗಡೆಯವರನ್ನ ಹೊಡೆದಂತವ್ರು ಅವರ ಜೀನಲ್ಲಿ ಹೊಡೆದ್ರು, ಅವ್ರು ಹೇಳೋ ಆರೋಪ ಮಾಡ್ರ ಸರ್ ನಳಿನ್ ಕುಮಾರ್ ನಿನ್ನೆ ಅವರಿಗೆ ಹೊಡೆದ್ರು ದೇವೇಗೌಡರು ಅನ್ನೋದನ್ನ ಮುಖ್ಯಮಂತ್ರಿ ಮಾಡಿದ್ದೆ ದೇವೇಗೌಡರು ಹೆಗಡೆಯವರನ್ನ ಅವ್ರ ಹೇಳಿಕೆ ಬೇರೆ, ರಾಮಕೃಷ್ಣ ಹೆಗಡೆಯವ್ರನ್ನ ಮುಖ್ಯಮಂತ್ರಿ ಮಾಡತಕ್ಕಂಥದ್ರಲ್ಲಿ ಅವತ್ತಿನ ಪ್ರಮುಖ ಪಾತ್ರ ದೇವೇಗೌಡರೇ ವಹಿಸಿದ್ದು. ಅವತ್ತು ಏನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜನತಾ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ರಾಮಕೃಷ್ಣ ಹೆಗಡೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗಿ ಬಂಗಾರಪ್ಪನವ್ರ ಮನೆಯಲ್ಲಿಂದ ಜುಬ್ಬ ಹೊರಿಸ್ಕೊಂಬಂದರು ದೇವೇಗೌಡರು, ಹೊಡೆಯೋದೆಲ್ಲಿಂದ ಬಂತು ಅವ್ರಿಗೆ ಅರ್ಥ ಆಗಿರಪ್ಪ. ಅವ್ರಿಗೆ ರಾಜಕೀಯ ಏನು ಗೊತ್ತಿದೆ ಅವರಿಗೆ, ನಳಿನ್ ಕುಮಾರ್ ಕಟೀಲಿಗೆ ರಾಜಕೀಯ ಗೊತ್ತಿದ್ದರೆ ಕಟೀಲ್ ಅಂತ ಬಿಟ್ಟು ಪಿಟೀಲ್ ಅಂತ ಇಟ್ಕೊಳ್ಳೋದು ಒಳ್ಳೇದು ಹೆಸರನ್ನ. ಸರ್, ಅವರೇ ಹೇಳ್ತಾರೆ ಈ ಬಾರಿ ಅಂತ ಇಟ್ಕೊಳ್ಳೋದು ಒಳ್ಳೇದೇನು. ಸರ್, ಅವರೇ ಹೇಳ್ತಾರೆ ಈ ಬಾರಿ 20% ಕೂಡ ಜೆ ಡಿ ಎಸ್ ತನ್ನ ಮತ ನಳಿನ್ ಕುಮಾರ್ ಕಟೀಲು ಏನೋ ಶಾಸ್ತ್ರ ಹೇಳೋರಲ್ಲ, ಆ ಶಾಸ್ತ್ರ ಅದು ಸರಿನ ತಪ್ಪನ ಜನ ತೀರ್ಮಾನ ಕೊಡ್ತಾರೆ. ನಳಿನ್ ಕುಮಾರ್ ಕಟೀಲಿಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ನಾಡಿನ ಜನ ಈ ಬಾರಿ ಸರ್ಟಿಫಿಕೇಟ್ ಯಾರಿಗೆ ಕೊಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಮಾಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ಸರ್, ಈಗ ಬಿಜೆಪಿಯವರು ಹಿಂದುತ್ವ ಅಂತ ಹೋಗ್ತಾರೆ, ಕಾಂಗ್ರೆಸ್ನವರು ಒಂದು ಜನಾಂಗವನ್ನು ಹಿಡ್ಕೊಂಡು ಹೋಗ್ತಾರೆ. ಈಗ ಜೆ ಡಿ ಎಸ್ನವರ ಚುನಾವಣಾ ನೀತಿ ಹೇಗಿದೆ? ನಾಡಿನ ಬಡತನ, ಈ ನಾಡಿನ ಬಡವರ ಒಂದು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ತರಬೇಕು. ನನ್ನ ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಬಹಳ ಲಘುವಾಗಿ ಮಾತಾಡ್ತಾರೆ. ಆ ಕಾರ್ಯಕ್ರಮ ನನ್ನ ತಂದಂಥ ಉದ್ದೇಶ 75 ವರ್ಷದ ಸ್ವಾತಂತ್ರ್ಯ ಬಂದ ನಂತರವಾದರೂ ಈ ದಿನಗಳು ಕಳೆದಿದ್ದರು, ಒಂದು ಆರೋಗ್ಯದ ಸಮಸ್ಯೆ ಬಂದಾಗ ಮನೆ ಮಠಗಳನ್ನೆಲ್ಲ ಹಾಳು ಮಾಡ್ಕೋತಾ ಇದ್ದಾರೆ, 60 ಲಕ್ಷದ 70 ಲಕ್ಷದ ಇನ್ನೂ ಹಲವಾರು ಕುಟುಂಬಗಳಿಗೆ ಮನೆಗಳಿಲ್ಲ, ಲಕ್ಷಾಂತರ ಕುಟುಂಬಗಳಿಗೆ. ಈ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಪಕ್ಷ ನಮ್ಮದು ಹಿಂದುತ್ವ ಮನೇಲಿ ಮಾಡೋಣ ಆಚರಣೆ, ನಮ್ಮ ಧರ್ಮ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಇವರಿಂದ ಕಲ್ತ್ಕೋಬೇಕಾಗಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಮನೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದೇವೆ, ಹಿಂದೂ ಧರ್ಮ ರಕ್ಷಣೆ ಮಾಡ್ತೀವಿ. ಇವರು ಹಿಂದೂ ಧರ್ಮದ ಹೆಸರಿನಲ್ಲಿ ಇವತ್ತು ಸಮಾಜ ಏನು ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಗೊತ್ತಿದೆ, ಯಾವ ರೀತಿ ನಡೆಸ್ಕೊಂಬಂದಿದ್ದಾರೆ ಅಂತೇಳಿ. ನನಗೆ ಬೇಕಾಗಿರೋದು ಈ ನಾಳಿನ ಜನತೆ ಬದುಕು, ಈ ಬದುಕನ್ನು ಕಟ್ಟಲಿಕ್ಕೆ ಒಂದು ಬಾರಿ ಜನತೆಗಳ ಕೊಡಿ ಅಂತಕ್ಕಂಥ ಒಂದು ಆಶೀರ್ವಾದ ಮಾಡಿ ಅಂತಕ್ಕಂಥ ಹೇಳ್ಕೊಂಡು ಹೊರಟಿದ್ದೆ.